లఘు నమస్కారా ಇಮಶ್ಟ್ರೀ ಪ್ಯಾಷನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೋತಿಚೂರ್ ಲಾಡು ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬೂಂದಿ ಲಾಡು ಮಾಡೋದು ಅಂತ ಹೇಗೆ ಅಂತ ತಿಳಿಸ್ಕೊಟ್ಟಿದೆ ಅದು ಬಹುಶಃ ಕೆಲವರು ಕಷ್ಟ ಆಗಿರ್ಬೋದು ಈ ಮೋತಿಚೂರ್ ಲಾಡುನ ಅಡುಗೆ ಮಾಡಕ್ಕೆ ಬರ್ದಿರೋರು ಕೂಡ ಫರ್ಫೆಕ್ಟಾಗಿ ಮಾಡ್ಬೋದು ಸ್ವೀಟ್ ಅಂಗಡಿಯಲ್ಲಿ ಮೋತಿಚೂರ್ ಲಾಡುನ ನೋಡಿದ್ರೆ ಓಯ್ ತುಂಬ ಕಷ್ಟ ಮನೇಲಿ ಮಾಡೋಕ್ಕಾಗಲ್ಲ ಅಂತ ಏನು ಮಾಡ್ತೀವಿ ಅಂದರೆ ಅಂಗಡಿಯಿಂದ ತಂದು ತಿನ್ಬಿಡ್ತೀವಿ ಆದರೆ ನೀವು ಒಂದ್ಸರಿ ಇದನ್ನು ಮಾಡಿದ್ರೆ ಇದಕ್ಕಿಂತ ಸುಲಭವಾದ ಸ್ವೀಟ್ ಯಾವುದೂ ಇಲ್ಲ ಅನ್ಸುತ್ತೆ ಅಷ್ಟು ತುಂಬ ಸುಲಭವಾಗಿ ಮಾಡ್ಬೋದು ಎಷ್ಟು ಫರ್ಫೆಕ್ಟಾಗಿ ಬರುತ್ತೆ ಅಂದರೆ ಯಾವುದೇ ರೀತಿ ಕೆಡುವಂಥ ಅಂತ ಸಾಧ್ಯತೆ ಇರಲ್ಲ ನೋಡಿ ಈಗ ನಾನೊಂದು ಮೂರು ಗಂಟೆ ಮುಂಚೆ ಇದೇ ಬೌಲಲ್ಲಿ ಫುಲ್ ಬೌಲು ಕಡಲೆ ಬೇಳನ ನೆನೆ ಹಾಕಿದ್ದೆ ಇದನ್ನು ಚೆನ್ನಾಗಿ ನೆನೆಸಿದೆ ಅಷ್ಟು ನಾಲ್ಕು ಅವರ್ ಬೇಕಾದ್ರೂ ನೆನೆಸ್ಬೋದು ನೆನೆಸಾದ್ಮೇಲೆ ನೀರಿನೆಲ್ಲ ಸೋರಾಕ್ಬಿಡಿ ಸೋರ ಹಾಕಿದ್ಮೇಲೆ ನೋಡಿ ಈ ಅದಕ್ಕೆ ಬರೋಂಗೆ ರುಬ್ಕೋಬೇಕಾಗತ್ತೆ ತುಂಬ ತರಿ ಬೇಡ ಸ್ವಲ್ಪ ತರಿ ಇದ್ದರೆ ಸಾಕು ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಒಡೆ ಮಾಡೋಕ್ಕೆ ಬಂದೇ ಬರುತ್ತೆ ಸೊ ಅದೇ ರೀತಿ ನೀವು ಕೈಯಲ್ಲಿ ತಟ್ಬಿಟ್ಟು ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಕಾಯ್ದಿರೋ ಎಣ್ಣೆಗೆ ನೀವು ಒಡೆ ಯಾವ ರೀತಿ ಕರ್ಕೊಳ್ತೀರೋ ಆ ರೀತಿ ನೀವು ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋವಂಥ ಒಂದು ಲೈಕ್ ಆಗಿರ್ಬೋದು ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು ಇದರಿಂದ ನನಗೆ ಇನ್ನೂ ಹೆಚ್ಚು ಇನ್ಸ್ಪಿರೇಷನ್ ಸಿಗುತ್ತೆ ಸೊ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ಮಾಡ್ಬೋದು ಸೊ ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ನಿಮ್ಮ ಈ ಮೂಲಕ ಕೇಳ್ಕೊಳ್ತೀನಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ತುಂಬ ಹೊತ್ತಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಷ್ಟೇ ಎರಡು ಎರಡು ನಿಮಿಷ ಅಷ್ಟೇ ಕರ್ಕೊಳ್ಳಿ ಯಾಕಂದರೆ ಅದರಲ್ಲಿ ಇರುವಂಥ ಹಸಿ ಸ್ಮೆಲ್ ಅಷ್ಟೇ ಹೋಗಬೇಕು ಎಕ್ಸ್ಟ್ರಾ ಏನು ಬೇಕಾಗಿಲ್ಲ ಅದು ಕಲರ್ ಬರೋ ಅಂತ ಅವಶ್ಯಕತೆನೂ ಇಲ್ಲ ಇದೇ ರೀತಿ ರುಬ್ಬಿರೋ ಎಲ್ಲಾ ಎಲ್ಲ ಕೂಡ ನೀವು ಈ ರೀತಿ ವಡೆ ಮಾಡಿ ಇಟ್ಕೊಂಡ್ಬಿಡಿ ಈ ಒಡೆನ ತಣ್ಣಗಾಗಕ್ಕೆ ಬಿಟ್ಬಿಡಿ ಸ್ವಲ್ಪ ಈ ಮೋತಿಚೂರ್ ನಾಡಿನ ನೀವು ಮಾಡ್ಕೊಂಡು ಏನಾದ್ರು ತಿಂದ್ರೆ ನಿಮ್ಗೆ ಖಂಡಿತ ಡಿಫ್ರೆನ್ಸ್ ಅನ್ಸದೇ ಇಲ್ಲ ನೀವು ಅಂಗಡಿಲಿ ತಿಂದಿರೋದು ಇಲ್ಲಿ ತಿನ್ನೋದು ಸೇಮ್ ಒಂದೇ ತರ ಇರುತ್ತೆ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಯಾರಿಗೂ ಕೂಡ ಇದು ಕಡಲೆ ಬೆಳೆಯಿಂದ ಮಾಡಿದ್ದು ಅಂತ ಗೊತ್ತಾಗಲ್ಲ ಅಷ್ಟು ಟೇಸ್ಟಿ ಆಗಿರುತ್ತೆ ಒಂದ್ಸರಿ ಮಿಸ್ ಮಾಡದೆ ಟ್ರೈ ಮಾಡಿ ಇದ್ರಲ್ಲಿ ಏನ್ ಕೆಡೋವಂಥದ್ದು ಏನಿದೆ ಏನೂ ಇಲ್ಲ ಇದ್ರಲ್ಲಿ ನಿಮ್ಗೆ ಏನು ಬೂಂದಿ ಮಾಡೋ ಕಷ್ಟ ಇದೆಯಾ ಖಂಡಿತ ಇಲ್ಲ ಸೊ ಒಂದ್ ಸಣ್ಣ ಬೌಲ್ ಕಡಲೆ ಬೆಳೆಲಿ ಇವತ್ತೆ ಯಾಕೆ ಟ್ರೈ ಮಾಡಬಾರ್ದು ನಮಗೆ ಸಿಹಿ ತಿನ್ನೋದಕ್ಕೆ ಹಬ್ಬ ಹರಿದಿನ ಏನು ಬೇಕಾಗಿಲ್ಲ ಸ್ವಲ್ಪ ಖಾರ ತಿಂದಿದ ತಕ್ಷಣ ಸಿಹಿ ತಿನ್ನಬೇಕು ಅಂತ ಅನ್ಸುತ್ತೆ ಆ ಟೈಮಲ್ಲಿ ನೀವು ಇದನ್ನು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇದರಿಂದ ಖುಷಿ ಸಿಗುತ್ತೆ ಮತ್ತೆ ನಿಂಬೆ ನೀವೇ ತಟ್ಕೊಳ್ಳೋಷ್ಟು ಪರ್ಫೆಕ್ಟ್ ಬರುತ್ತೆ ಈಗ ವಡೆ ತಣ್ಣಗಾಗಿದೆ ಸ್ವಲ್ಪ ಸ್ವಲ್ಪ ವಡೆಗಳನ್ನೇ ಮಿಕ್ಸಿ ಜಾರ್ಗೆ ಮುರಿದು ಹಾಕೊಳ್ಳೋಣ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ ನೋಡಿ ಈ ಅದಕ್ಕೆ ನೀವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ತುಂಬ ತರಿಬೇಡ ಹಾಗಾದ್ರೆ ತುಂಬ ನುಣ್ಣಗಿರುವಂಥ ಪೌಡ್ರು ಅಲ್ಲ ಸೊ ಸಣ್ಣ 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 ಕಾಳು ಬರುತ್ತಲ್ಲ ಆ ಅದಕ್ಕೆ ನೀವು ಪೌಡ್ರ್ ಮಾಡ್ಕೊಳ್ಳಿ ಈಗೆಲ್ಲ ಪೌಡ್ರ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಾದ್ಮೇಲೆ ಒಂದು ಪಾತ್ರೆನ ಇಟ್ಟು ಈಗ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ ನಾನು ಸೇಮ್ ಅಳತೆನಲ್ಲಿ ಹಾಕಿದ್ದೀನಿ ಯಾವ ಅಳತೆಯಲ್ಲಿ ಕಡಲೆಬೇಳೆನ ತೊಗೊಂಡಿದ್ನೋ ಅದೇ ಅಳತೆಯಲ್ಲಿ ಸೇಮ್ ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆನ ಒಂದು ಬೌಲ್ ಹಾಕಿದ್ಮೇಲೆ ಅದಕ್ಕೆ ಅರ್ಧ ಬೌಲಷ್ಟು ನೀರು ಹಾಕ್ತಿದ್ದೀನಿ ಸಕ್ಕರೆ ಮತ್ತು ನೀರು ಕರ್ಗಾದ್ಮೇಲೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರ್ ಹಾಕ್ತಿದ್ದೀನಿ ಇದು ನೋಡಿ ನಾನು ಕಲರ್ ಹಾಕಿ ಮಾಡ್ತಿರೋದು ಯಾಕಂದರೆ ಮೋತಿಚೂರ್ ಲಾಡುನಲ್ಲಿ ಸಾಮಾನ್ಯ ಆರೆಂಜ್ ಕಲರೇ ಇರುತ್ತೆ ಅದು ಸೊ ಕಲರ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಬೇಕಾದ್ರೆ ಸ್ವಲ್ಪ ಅರ್ಶಿಣದ ಕಲರ್ ಹಾಕೋಬೋದು ಇಲ್ಲಾಂದರೆ ನ್ಯಾಚುರಲ್ ಕೇಸರಿ ಕಲರ್ ಬರುತ್ತಲ್ಲ ಅದನ್ನು ಹಾಕೋಬೋದು ಇಲ್ಲಾಂದರೆ ಹಾಗೆ ಬೇಕಾದ್ರೆ ಮಾಡ್ಕೋಬೋದು ನೀವು ನೋಡಿ ಇಲ್ಲಿ ಪಾಕ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಕ್ಕರೆ ಕರ್ಕಾದ್ಮೇಲೆ ಪಾಕ ಅಂಟು ಅಂಟು ಥರ ಬರುತ್ತಲ್ಲ ಸ್ವಲ್ಪ ಕೈಯಲ್ಲಿ ಅದು ಅಂಟು ಬರುತ್ತಲ್ಲ ಆವಾಗಲೇ ನೀವು ಈ ಪೌಡ್ರನ್ನ ಹಾಕ್ಬಿಡಿ ಈ ಪೌಡ್ರ್ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಬೇಯಬೇಕಾಗುತ್ತೆ ಈ ಬೇಯಲಿಲ್ಲ ಅಂದರೆ ಅದು ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡೆ ನೀಟಾಗಿ ತಿರುಗಿಸ್ತಾ ಬನ್ನಿ ಅದು ನೀರಿನ ಅಂಶ ಜಾಸ್ತಿ ಇದ್ದರೂ ಪರವಾಗಿಲ್ಲ ನಿಮಗೆ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಲಾಡು ಕಟ್ಟೋ ಅದಕ್ಕೆ ಬರುತ್ತೆ ಇನ್ನೂ ತೇವಾಂಶ ಜಾಸ್ತಿ ಇದೆ ಅನಿಸಿದ್ರೆ ಇನ್ನೂ ಒಂದು ಐದು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಳ್ಳಿ ಆವಾಗ ಯಾವುದೇ ರೀತಿ ಅದ ನಿಮಗೆ ಕೆಡೋದಿಲ್ಲ ಈಗ ಮಸ್ಕ್ ಮೆಲನ್ ಸೀಡ್ಸ್ ಅಂತ ಬರುತ್ತಲ್ಲ ಅದನ್ನು ನೀವು ಸ್ವಲ್ಪ ಪೆಚ್ಚಿಗೆ ಮಾಡಿ ಹಾಕಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ತುಂಬ ದಿನದಿಂದ ಇತ್ತು ಅದು ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಸ್ಪೂನ್ ಹಾಕಿದ್ರೂ ಸಾಕು ಮತ್ತು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಇದು ಹಾಕಿದ್ಮೇಲೆ ಚೆನ್ನಾಗಿ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡಾದಮೇಲೆ ನೀವೇನು ಮಾಡಬೇಕಂದ್ರೆ ತಕ್ಷಣಕ್ಕೆ ಇದನ್ನು ಲಾಡು ಕಟ್ಟೋಕ್ಕೆ ಹೋಗಬಾರ್ದು ನಾನು ಸ್ವಲ್ಪ ಕರೆಕ್ಟಾಗಿ ಹದ ಬಂದುಬಿಟ್ಟಿದೆ ನಿಮ್ಗೇನಾದ್ರು ಇನ್ನೂ ನೀರಿನ ಅಂಶ ಇದ್ದರೆ ಅದನ್ನು ನೀಟಾಗಿ ಮುಚ್ಚಿಟ್ಬಿಟ್ರೆ ನೀವು ಲಾಡು ಕಟ್ಟೋ ಅಷ್ಟರಲ್ಲಿ ನಿಮಗೆ ಸರಿಯಾದ ಹದ ಬಂದುಬಿಡುತ್ತೆ ನೋಡಿ ನನಗೆ ಪರ್ಫೆಕ್ಟಾಗಿ ಬಂದಿದೆ ಒಂದು ಸರಿ ಕಟ್ಟೋದಕ್ಕಿಂತ ಮುಂಚೆ ಒಂದು ಸರಿ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಬೆಚ್ಚಗಿದ್ದಾಗೇ ಉಂಡೆನ ಕಟ್ಟಿಟ್ಕೊಂಬಿಡಿ ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಬರ್ತಿದೆ ಮತ್ತು ಇದು ಬೂ ಬೂಂದಿ ಲಾಡು ಮಾಡ್ತೀವಲ್ಲ ಅದನ್ನು ಸ್ವಲ್ಪ ಉಂಡೆ ಕಟ್ಟೋದಕ್ಕೆ ಎರಡು ಕೈಯೂ ಬಳಸಬೇಕು ಸ್ವಲ್ಪ ಕಷ್ಟಪಡಬೇಕು ಇದೇನಿಲ್ಲ ತುಂಬಾ ಸುಲಭ ಸುಮ್ಮನೆ ಕೈಯಲ್ಲಿ ಹಾಕೊಂಡು ಒಂದೆರಡು ಎರಡು ಸರಿ ರೌಂಡಲ್ಲಿ ತಿರುಗಿಸಿದ್ರೆ ಪರ್ಫೆಕ್ಟ್ ಆಗಿ ನಿಮಗೆ ಉಂಡೆ ಬರುತ್ತೆ ನೋಡಿ ನಾನು ಬರೀ ಒಂದು ಕಪ್ ಬೇಳೆನ ಯೂಸ್ ಮಾಡಿ ಒಂದು ಮೂವತ್ತೈದಷ್ಟು ಮೋತಿಚೂರು ಲಾಡು ಮಾಡಿದ್ದೀನಿ ಇಷ್ಟು ಲಾಡುನ ಅಂಗಡಿಯಿಂದ ತರಬೇಕಂದ್ರೆ ಎಷ್ಟು ಖರ್ಚಾಗುತ್ತಲ್ವಾ ಮನೇಲಿ ಕಡಲೆಬೇಳೆ ಎಣ್ಣೆ ಸಕ್ಕರೆ ಇದ್ದೇ ಇರುತ್ತೆ ಸಾರಿ ಮಿಸ್ ಮಾಡದೆ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದ್ಸರಿ ಮಾಡಿದ್ರೆ ಮನೆ ಮಂದಿ ಎಲ್ಲ ಖುಷಿ ಖುಷಿಯಾಗಿ ಇದನ್ನ ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್